ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಅಲ್ಲಿ ಅನ್ನೋ ಮಲಯಾಳಂ ಮೂವಿಯನ್ನು ನೋಡೋಣ. ಥ್ರಿಲ್ಲರ್ಸ್ ಆ್ಯಂಡ್ ಎಮೋಷ್ನಲ್ ಮೂವೀಸ್ನ ತೆಗೆಯೋದ್ರಲ್ಲಂತೂ ಇವರೇ ಮುಂದಿರ್ತಾರೆ. ಈ ಮೂವಿ ಕೂಡ ಹಾಗೇ ಇರುತ್ತೆ. ಕ್ಲೈಮ್ಯಾಕ್ಸಲ್ಲಿ ತುಂಬ ಎಮೋಷ್ನಲ್ ಆಗನ್ಸುತ್ತೆ. ಅದರಿಂದ ಮಿಸ್ ಮಾಡಿದೆ ಸ್ಟೋರಿ ಕೊನೆವರೆಗೂ ಕೇಳಿ. ಇನ್ನು ಲೇಟ್ ಮಾಡಿದೆ, ಸ್ಟೋರಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬರ್ತವೆ. ಹಾಗೆ ನಿಮಗೇನಾದರೂ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಮೂವಿ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಸ್ಟೋರಿ ಶುರು ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ರಾಮನ್ ಹಾಗೆ ತನ್ನ ಮಗಳು ಅಲ್ಲಿನ ತೋರಿಸ್ತಾರೆ. ಇವರಿಬ್ಬರು ಊರಿಗೆ ತುಂಬ ದೂರವಾಗಿ ಕಾಡಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸ್ವಲ್ಪ ದೈವ ಭಕ್ತಿ ಅನ್ನೋದು ಜಾಸ್ತಿ. ಅದರಿಂದ ತನ್ನ ಮನೆ ಪಕ್ಕದಲ್ಲಿ ಇದ್ದ ಗುಡಿನಲ್ಲಿ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಅಲ್ಲಿಗೆ ತಾಯಿರಲ್ಲ, ಚಿಕ್ಕವಳಿದ್ದಾಗಲೇ ತೀರ್ಕೊಂಡಿರ್ತಾಳೆ. ಅದರಿಂದ ಅವ್ರ ತಂದೆ ಅವಳನ್ನ ತುಂಬಾ ಮುದ್ದಾಗಿ ಬೆಳೆಸಿರ್ತಾನೆ. ಇನ್ನು ಅವ್ರ ತಂದೆ ವಿಷಯಕ್ಕೆ ಬಂದರೆ ಇವರು ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಬೆಳಿಗ್ಗೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತಾರೆ. ಇನ್ನು ಅವತ್ತಿನ ದಿನ ಅಲ್ಲಿ ಮರುದಿನ ಬೆಳಿಗ್ಗೆ ತನ್ನ ಫ್ರೆಂಡ್ ಮದುವೆ ಇದೆ, ಅದಕ್ಕಾಗಿ ಅವಳು ಕಂಪಲ್ಸರಿಯಾಗಿ ಹೋಗಬೇಕು ಅಂತ ತನ್ನ ತಂದೆಯನ್ನು ಒಪ್ಪಿಸಿ ಬೆಳಿಗ್ಗೆನೆ ಹೋಗಬೇಕು ಅಂತ ಅಂದ್ಕೊತಾಳೆ. ಆದರೆ ಇವಳು ಒಂಟಿಯಾಗಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹೆದರ್ಕೊಂಡಿದ್ದ ತನ್ನ ತಂದೆ, ನಾನು ಹೇಗಾದರೂ ಸಂಜೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿ ಅದೇನು ಬೇಡ, ನಮ್ಮೂರಲ್ಲಿ ನಮಗೇನು ಭಯ, ನಾನು ಒಂಟಿಯಾಗಿ ಹೋಗಿ ಬರ್ತೀನಿ ಅಂತ ವಾದ ಮಾಡ್ತಾ ಇರಬೇಕಾದ್ರೇ ಹೊರಗಡೆ ಒಂದು ನಾಯಿ ಬೊಗಳುತ್ತೆ. ಅದನ್ನು ನೋಡಿ ರಾಮಣ್, ನಾನು ಹೇಳಿದೆ ನಿನಗೆ ಎಷ್ಟೋ ಸಲ ಆ ನಾಯಿನ ಬೆಳೆಸ್ಬೇಡ ಅಂತ, ನಾವು ಪ್ರತಿ ಸಲ ಊಟ ಮಾಡ್ತಾ ಇರಬೇಕಾದ್ರೇ ಅದು ಬೊಗಳ್ತಾ ಇರತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿ ಹೇಳ್ತಾ, ಅದೊಂದು ಮೂಕ ಪ್ರಾಣಿ, ನಾವು ಫ್ಯಾಮಿಲಿ ಅಂತ ಅಂದ್ಕೊಂಡಿರೋದ್ರಿಂದನೇ ಇಲ್ಲಿವರೆಗೂ ಬರ್ತಾ ಇದೆ, ಇನ್ನು ನಾಯಿ ಇರೋದ್ರಿಂದ ನಮಗೂ ರಕ್ಷಣೆ ಆಗಿರತ್ತೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಪೊಟ್ಟಿ ಅನ್ನೋ ಹುಡುಗ ಕೂಡ ಅಲ್ಲಿ ಮನೆ ಪಕ್ಕದಲ್ಲಿ ಇದ್ದ ಟೆಂಪಲ್ಗೆ ಪ್ರತಿದಿನ ಪೂಜೆ ಮಾಡೋದಕ್ಕೆ ಬರ್ತಾನೆ. ಹೇಳಬೇಕಂದ್ರೆ ಇವನು ಅಲ್ಲಿನ ಇಷ್ಟಪಡ್ತಾ ಇರ್ತಾನೆ. ಅದೇ ವಿಷಯದ ಬಗ್ಗೆ ಅಲ್ಲಿಗೆ ಹೇಳಿದ್ರೆ ಅವಳು ಹೇಳ್ತಾ, ನನ್ನ ಮದುವೆ ಎಲ್ಲ ವಿಷಯಗಳು ಅಪ್ಪಂದೇ ಡಿಸಿಷನ್, ನೀನೇನಾದರೂ ನನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದರೆ ನನ್ನ ಅಪ್ಪನ ಜೊತೆ ಬಂದು ಮಾತಾಡು ಅಂತ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ದಿನ ಬೆಳಿಗ್ಗೆ ಅಲ್ಲಿ ತನ್ನ ಫ್ರೆಂಡ್ ಮದುವೆಗೆ ಹೋಗಿರ್ತಾಳೆ. ಬಟ್ ಮಧ್ಯರಾತ್ರಿ ಆಗಿದ್ರೂ ಇನ್ನು ಅವಳು ಮನೆಗೆ ಬರಲ್ಲ. ಅದರಿಂದ ಅವನು ಸ್ವಲ್ಪ ಟೆನ್ಷನ್ ಪಡ್ತಾ ಟಾರ್ಚ್ ತಗೊಂಡೋಗಿ ಸ್ವತಃ ಅವನೇ ಹುಡುಕ್ಬೇಕು ಅಂತ ಮುಂದಾಗ್ತಾನೆ. ಇನ್ನೊಂದು ಕಡೆ ಫಂಕ್ಷನಲ್ಲಿ ಲೇಟಾಗಿ ಅಲ್ಲಿ ಮನೆಗೆ ಬರ್ತಾ ಇರಬೇಕಾದ್ರೆ ಅವಳು ಹಿಂದ್ಗಡೆ ಯಾರೋ ಇಬ್ಬರು ಫಾಲೋ ಮಾಡ್ದಂಗೆ ಅನ್ಸುತ್ತೆ. ಅದರಿಂದ ಅವಳು ಎದುರು ಮನೆಗೆ ಫಾಸ್ಟಾಗಿ ನಡ್ಕೊಂಡು ಬರ್ತಾ ಇದ್ದಾಗ ಇವ್ಳು ಬೆಳೆಸ್ಕೊಂಡಿದ್ದ ನಾಯಿ ಏನೋ ಅಕಸ್ಮಾತಾಗಿ ಯಾರನ್ನೋ ನೋಡಿ ಅವ್ರ ಮೇಲೆ ಬೊಗಳುತ್ತೆ. ಅದರಿಂದ ಅವರಿಬ್ರು ಹೆದರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ತನ್ನ ಮಗಳು ಅಷ್ಟು ಟೆನ್ಷನ್ ಆಗಿ ಇರೋದನ್ನು ನೋಡಿದ ರಾಮಣ್ ಏನು ವಿಷಯ ಅಂತ ಕೇಳಿದಾಗ ಅಲ್ಲಿ ನಡೆದಿರೋ ವಿಷಯವನ್ನೆಲ್ಲ ಹೇಳ್ಬಿಡ್ತಾಳೆ. ಹೇಗಾದರೂ ಆ ನಾಯಿ ಇವರನ್ನು ಸ್ವಲ್ಪ ಕಾಪಾಡ್ತು ಅಂತ ಹೇಳಿ ಮನೆ ಒಳಗಡೆಗೆ ಹೋಗ್ತಾರೆ ಇವರಿಬ್ರು. ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಅಲ್ಲಿಗೆ ಪೀರಿಯಡ್ಸ್ ಆಗ್ತವೆ. ಅದರಿಂದ ಅವರ ಅಪ್ಪ ಅವಳನ್ನ ಡ್ರೆಸ್ ತಗೊಳಿಕ್ಕೆ ಹೇಳಿ ಅವಳಿಗೆ ಟೀಯನ್ನು ಕಾಯಿಸ್ಕೊಟ್ಟು ಹುಷಾರಾಗಿ ಮಲ್ಕೋ ಅಂತ ಹೇಳ್ತಾರೆ. ನೆಕ್ಸ್ಟ್ ದಿನದಲ್ಲಿ ಮಾಧವನ್ ಇವ್ರ ಮನೆಗೆ ಬರ್ತಾನೆ. ಅವನು ಹೇಳ್ತಾ, ನಿಮಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ, ಈ ಊರಿನ ಗುಡಿ ಪೂಜಾರಿ ಮಗ ಇದನ್ನೆಲ್ಲ ಪೊಟ್ಟಿ, ಅವನಿಗೆ ನಿನ್ನ ಮಗಳಂದರೆ ತುಂಬ ಇಷ್ಟ, ಅವರು ಹೇಳೋಕೆ ಬ್ರಾಹ್ಮಿನ್ಸೇ ಆಗಿದ್ರೂ ನಿಮ್ಮ ಸಂಬಂಧ ಕೂಡ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮಣ್ ಮಾತ್ರ, ಸರಿ ಹಾಗಾದರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನಿನಗೆ ತಿಳಿಸ್ತೀನಿ ಅಂತ ಅವನನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಅದೇ ವಿಷಯನ ಬಂದು ಅಲ್ಲಿಗೆ ಹೇಳಿದ್ರೆ, ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಪ್ಪ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಪೊಟ್ಟಿ ರಾಮಣ್ಣ ಹತ್ರಕ್ಕೆ ಬಂದು, ನನಗೆ ಬೆಂಗಳೂರಿನಲ್ಲಿ ಜಾಬ್ ಕನ್ಫರ್ಮ್ ಆಗಿದೆ, ನೀವು ಅಲ್ಲಿ ಬಗ್ಗೆ ಏನು ವಿಷಯ ನನಗೆ ಹೇಳಿದ್ರೆ ನಾವು ಬೇಗ ಡಿಸಿಷನ್ ತಗೋಬೋದು ಅಂತ ಹೇಳ್ತಾನೆ. ಹಾಗೆ ಅಲ್ಲಿ ಹತ್ರಕ್ಕೆ ಹೋಗಿ ತನ್ನ ಜಾಬ್ ವಿಷಯದ ಬಗ್ಗೆ ಹೇಳಿ, ನಾನು ಬೆಂಗಳೂರಿಗೆ ಹೋಗಿ ರೂಮನ್ನು ಹುಡ್ಕೊಂಡಿದ್ಮೇಲೆ ನಿನ್ನೂ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ತನ್ನ ಫೋನ್ ನಂಬರನ್ನು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ದಿನ ಅದೇ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ಬರ ಜೊತೆ ರಾಮನ್ ಫುಲ್ ಕುಡಿದ್ಬಿಟ್ಟು ಅದೇ ಕಂಡೀಷನ್ನಲ್ಲಿ ಮನೆಗೆ ಬರ್ತಾನೆ. ತನ್ನ ಅಪ್ಪ ತುಂಬ ಕುಡಿದ್ಬಿಟ್ಟು ಮನೆಗೆ ಬಂದಿರೋದನ್ನು ನೋಡಿ ಅಲ್ಲಿ ಕೋಪ ಮಾಡ್ಕೊತಾಳೆ. ಮರುದಿನ ಬೆಳಿಗ್ಗೆ ಯಾಕೆ ಆ ರೀತಿ ಮಾಡಿದ್ದೆ ಅಂತ ಹೇಳಿದಾಗ, ನನಗೆ ಅವ್ರು ಯಾರೂ ಕೂಡ ಗೊತ್ತಿಲ್ಲ, ನನಗೆ ತುಂಬ ಕುಡಿಸಿದ್ದಾರೆ, ಹಾಗೆ ಮನೆ ಹತ್ರ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅವರಿಬ್ರು ಹೋಗ್ತಾ ಇರಬೇಕಾದ್ರೆ ಅಲ್ಲಿನ ತುಂಬ ವಿಯರ್ಡಾಗಿ ನೋಡ್ಕೊತಾ ಹೋಗ್ತಾರೆ. ಇನ್ನು ಅದೇ ದಿನ ರಾತ್ರಿ ಯಾರೋ ಅವರ ಮನೆ ಬಾಗಿಲನ್ನು ಜೋರಾಗಿ ಹೊಡೆದಕ್ಕೆ ಅನಿಸಿ ತನ್ನ ಅಪ್ಪನ್ನ ಎದ್ದೊಳ್ಸೋಕ್ಕೆ ಟ್ರೈ ಮಾಡಿದರೂ ಪ್ರಯೋಜನವಿರಲ್ಲ.
ಆಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಅಲ್ಲಿ ಹಿಂದ್ಗಡೆ ಮನೆ ಬಾಗಿಲನ್ನ ತಕ್ಕೊಂಡು ಕಾಡಿನ ಒಳಗಡೆಗೆ ಓಡೋಗ್ಬಿಡ್ತಾಳೆ. ತಮಗೆ ಗೊತ್ತಿರೋರ ಮನೆ ಆಗಿದ್ದ ಸುಮತಿ ಮನೆಗೆ ಹೋಗಿ ಸೇರ್ಕೊತಾಳೆ. ಮರುದಿನ ಬೆಳಿಗ್ಗೆ ಬಂದು ನಡೆದಿರೋ ವಿಷಯವನ್ನೆಲ್ಲ ಹೇಳಿ ತನ್ನ ಅಪ್ಪನ ಜೊತೆ ನೀನು ಈ ರೀತಿ ಮಾಡಿದ್ರೆ ಅಂಥ ಸಿಚುವೇಶನ್ನಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿದಾಗ ಅವರ ಅಪ್ಪ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಇನ್ನೊಂದ್ಸಲ ಆ ರೀತಿ ಮಾಡಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ರಾಮನ್ ಕೆಲಸಕ್ಕಂತ ಹೇಳಿ ಹೋಗಿದ್ದಾಗ ಆ ದಾರಿನಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಹೇಳಬೇಕಂದ್ರೆ ಬೇಕಂತಾನೆ ಯಾರೋ ಇಬ್ಬರ ವ್ಯಕ್ತಿಗಳು ಬಂದು ಇವನಿಗೆ ಆಕ್ಸಿಡೆಂಟನ್ನು ಮಾಡಿರ್ತಾರೆ. ಇದರಿಂದಾಗಿ ಇವನ್ ಕೆಲವು ದಿನಗಳು ನಡೆಯೋದಕ್ಕೆ ಆಗೋದಿಲ್ಲ. ಆಗ ರಾಮನ್ಗೆ ನೈಟ್ ಮನೆಗೆ ಬಂದು ಡೋರನ್ನು ಹೊಡೆದಿದ್ದು ಇವರಿಬ್ಬರೇ ಹಾಗೂ ಆಕ್ಸಿಡೆಂಟ್ ಮಾಡಿದ್ದು ಕೂಡ ಇವರೇ ಅಂತ ಗೊತ್ತಾಗಿ ಒಂದು ವೇಳೆ ಅಲ್ಲಿಗೆ ಹೇಳಿದ್ರೆ ಹೆದರ್ಕೊತಾಳೆ ಅಂತ ಯಾವ ವಿಷಯನೂ ಹೇಳೋದಿಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಅಲ್ಲಿ ಮನೆ ಮುಂದ್ಗಡೆ ಯಾರೋ ಇಬ್ಬರು ಕೆಲಸ ಮಾಡ್ತಾ ಇದ್ರೆ ಅವರೇ ಅಲ್ಲಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದ ಸುಮತಿ ಅವರನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈ ಕಡೆ ರಾಮನ್ ಮಾತ್ರ ತನಗೂ ನಡೆಯೋಕ್ಕೂ ಸರಿಯಾಗಿ ಬರ್ತಾ ಇಲ್ಲ, ಈ ಪರಿಸ್ಥಿತಿನಲ್ಲಿ ತನ್ನ ಮಗಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಇವನ್ ಮನೆ ಒಂದು ಬಾಗ್ಲನ್ನ ಹೊರಗಡೆಯಿಂದ ಯಾರಿಗೂ ತೆಗಿಯೋಕೆ ಬರಲಾದ ಹಾಗೆ ಒಳಗಡೆನೆ ಒಂದು ವುಡನ್ ಇಟ್ಟು ಮಂಚವನ್ನ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಪೊಟ್ಟಿ ಯಾವಾಗ ಬರ್ಬೋದು ಅಂತ ಕೇಳಿದಾಗ ಅವನ್ ಮೇ ಬಿ ಬರೋ ವಾರದಲ್ಲಿ ಬರ್ಬೋದು ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನ ರೀಸೆಂಟಾಗಿ ಮದುವೆ ಆಗಿರೋ ತನ್ನ ಫ್ರೆಂಡನ್ನು ಮನೆಗೆ ಇನ್ವೈಟ್ ಮಾಡಿದ್ದಂಗೆ ಅಲ್ಲಿ ಅಪ್ಪನಿಗೆ ಹೇಳ್ತಾಳೆ. ಅದರಿಂದ ಅವನು ತುಂಬ ಖುಷಿ ಪಡ್ತಾನೆ. ಈ ರಾತ್ರಿ ಆದರೂ ಅವ್ರು ನಮ್ಮ ಜೊತೆ ಇರ್ತಾರೆ, ಸ್ವಲ್ಪ ನನಗೂ ನೆಮ್ಮದಿಯಾಗಿರುತ್ತೆ ಅಂತ. ಇನ್ನೊಂದು ಬೆಳಗ್ಗೆನೆ ಅವರಿಬ್ಬರು ಬರ್ತಾರೆ, ಇಡೀ ದಿನ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಇನ್ನು ರಾವಣ್ಣನು ನೆಮ್ಮದಿಯಾಗಿ ಮಲ್ಕೊತಾನೆ. ಇನ್ನು ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಇವರಿಬ್ಬರು ಹೋಗ್ಬಿಡ್ತಾರೆ, ಆದರೆ ಅವತ್ತಿನ ದಿನವೇ ಅಲ್ಲಿ ಬರ್ತಡೇ ಇರುತ್ತೆ. ಅದರಿಂದ ಅವರಪ್ಪ ಅವಳಿಗಂತ ಹೇಳಿ ಗಿಫ್ಟನ್ನು ಕೊಡ್ತಾನೆ. ಆ ಡ್ರೆಸ್ಸನ್ನು ಹಾಕ್ಕೊಂಡು ಇವಳು ಸಿಟಿಗೆ ಹೋಗಿ ಹಿಂತಿರಬೇಕಾದ್ರೆ ದಾರಿನಲ್ಲಿ ಇಬ್ಬರು ಇವಳ ಜೊತೆ ತುಂಬ ಮಿಸ್ಬಿಹೇವ್ ಮಾಡ್ತಾರೆ. ಹೇಳಬೇಕಂದ್ರೆ ಪಾಸ್ಟ್ನಲ್ಲಿ ಇವರಿಬ್ಬರನಲ್ಲಿ ಒಬ್ಬ ಹುಡುಗಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಇಣುಕಿ ನೋಡಿದ್ದಕ್ಕೆ ನಮ್ಮ ಅಲ್ಲಿ ಅವನ ಕಪಾಳವನ್ನು ಬಾರಿಸಿರ್ತಾಳೆ. ಅವತ್ತಿನಿಂದ ಇವಳ ಮೇಲೆ ದ್ವೇಷ ಇಟ್ಕೊಂಡಿದ್ದ ಇವರಿಬ್ಬರು ಇವಳು ಯಾವಾಗ ಯಾವಾಗ ಒಂಟಿಯಾಗಿ ಸಿಗ್ತಾಳ ಅಂತ ಕಾಯ್ದಿರ್ತಾರೆ. ಇನ್ನು ಹೇಗೋ ಅವರಿಂದ ತಪ್ಪಿಸ್ಕೊಂಡು ಮನೆಗೆ ಓಡಿ ಬಂದಿದ್ದ ಅಲ್ಲಿ ಒಂದು ಕಟ್ಗೆನ ತಗೊಂಡು ಮತ್ತೆ ಹತ್ರಕ್ಕೆ ಹೋಗಿ ನೋಡಿದಾಗ ಅವರಲ್ಲಿ ಇರೋದಿಲ್ಲ. ಇದನ್ನೆಲ್ಲ ನೋಡಿ ಹೆದರ್ಕೊಂಡಿದ್ದ ರಾಮನ್ ನಾವು ಈ ಊರಿನಲ್ಲೇ ಇರೋದು ಬೇಡ, ಬೇರೆ ಊರಿಗೆ ಹೋಗ್ಬಿಡೋಣ ಅಂತ ಹೇಳಿದಾಗ ನಾವು ಎಲ್ಲಿ ಹೋಗಿದ್ರೂ ಹುಡುಗಿಯಾಗ ಅನ್ನೋದು ಸೇಫ್ಟಿನೇ ಇರಲ್ಲ, ಅದರಿಂದ ನಾವೇ ಹೋರಾಡಬೇಕು ಅಂತ ಅಲ್ಲಿ ಹೇಳ್ತಾಳೆ. ಆಮೇಲೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ. ಹಳ್ಳಿ ಕಡೆ ಬಾತ್ರೂಮ್ಸ್ ಹೇಗಿರ್ತವೆ ಅಂತ ನಮಗೂ ಗೊತ್ತು. ಅವಾಗೆ ಅವರಿಬ್ಬರು ಇದೇ ಒಳ್ಳೆ ಟೈಮ್ ಅಂತ ಅಂದ್ಕೊಂಡು ಅಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಬಂದು ಇಣುಕಿ ನೋಡ್ತಾರೆ. ಇದನ್ನು ಗಮನಿಸಿ ಅವಳು ಹೊರಗಡೆ ಬರೋಷ್ಟರಲ್ಲಿ ಒಂಟಿಯಾಗಿದ್ದ ಅವರ ಅಪ್ಪನ ಮೇಲೆ ಇವರಿಬ್ಬರು ಅಟ್ಯಾಕ್ ಮಾಡಿ ಅವತ್ತಿನ ದಿನ ಅಲ್ಲಿ ಒಂಟಿಯಾಗಿ ಬರ್ತಾ ಇದ್ದಾಗನೇ ಅವಳನ್ನು ನಾವು ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಿಮ್ಮ ಮನೆ ಹತ್ರ ಇದ್ದ ನಾಯಿನಿಂದ ಆಗಿರಲಿಲ್ಲ. ಇನ್ನೊಂದಿನ ಮನೆ ಬಾಗಿಲನ್ನು ಬಡಿದು ಒಳಗಡೆ ನುಗ್ಗೋಣಂತ ಪ್ರಯತ್ನ ಮಾಡಿದ್ರೂ ಆಗಿರಲಿಲ್ಲ. ಆದರೆ ಇವತ್ತಿಗೆ ಅವಳನ್ನು ಬಿಡೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ತನ್ನ ಅಪ್ಪ ಕಿರ್ಚಳದನ್ನು ನೋಡಿ ಕಿಟಕಿಯಿಂದ ಬಂದು ನೋಡಿದ ಅಲ್ಲಿಗೆ ಅವರಿಬ್ಬರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅದರಿಂದ ಅವ್ರು ಹೆದರಿಸ್ತಾ ನಿಮ್ಮ ಅಪ್ಪನ್ನ ಕಾಪಾಡ್ಕೋಬೇಕು ಅಂತ ಇದ್ರೆ ನಿನ್ನ ಮರ್ಯಾದಾಗಿ ಒಳಗಡೆ ಬಾ. ಇನ್ನು ಅಲ್ಲಿಗೂ ಇನ್ನೊಂದು ದಾರಿ ಇಲ್ಲದೆ ತನ್ನ ಅಪ್ಪನನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ರು ಹೇಳ್ದಂಗೆ ಮಾಡ್ತಾ ಇರ್ತಾಳೆ. ಆದರೆ ಅವ್ರ ಅಪ್ಪ ಮಾತ್ರ ಕಿರ್ಚಾಡ್ತಾ ಇವ್ರ ಬಗ್ಗೆ ನೀನೇನೋ ಹೆದರ್ಕೋಬೇಡ, ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಅವಳಿಗೆ ಪೀರಿಯಡ್ಸ್ ಆಗಿ ಬ್ಲೀಡ್ ಆಗ್ತಾ ಇದ್ರೂ ಅವರಿಂದ ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಗುಡಿಸಿಲ ಮನೆಗೆ ಹೋಗಿ ಬಚ್ಚಿಟ್ಕೊಂಡಿರ್ತಾಳೆ. ಆದರೆ ಅವಳ ಬ್ಲಡ್ ಸ್ಟೈನ್ಸ್ ಇರೋದ್ರಿಂದ ಅದನ್ನೇ ಫಾಲೋ ಮಾಡಿಕೊಂಡು ಗುಡಿಸಲ ಒಳಗಡೆಗೆ ಹೋಗಿದ್ದ ಇವರಿಬ್ಬರು ಅವಳನ್ನು ತುಂಬ ದಾರುಣವಾಗಿ ಹೊಡೆದು ಅನ್ಕಾನ್ಷಿಯಸ್ ಮಾಡ್ತಾರೆ. ಅವಳಿಗೆ ಎಚ್ಚರಿಕೆಗೆ ಬಂದಮೇಲೆ ಇವಳನ್ನು ತುಂಬ ಟಾರ್ಚರ್ ಕೊಡ್ತಾರೆ. ಹಾಗೆ ಅವರಿಬ್ಬರಲ್ಲಿ ಒಬ್ಬನು ಅವನ ಪ್ರೈವೇಟ್ ಪಾರ್ಟನ್ನು ಇವಳ ಬಾಯಲ್ಲಿಡೋಕ್ಕೆ ಬರ್ತಾನೆ. ಇದೇ ಒಳ್ಳೆ ಸಮಯ ಅಂತ ಅಂದ್ಕೊಂಡು ಇವಳು ಅವನ ಪ್ರೈವೇಟ್ ಪಾರ್ಟನ್ನು ಕಟ್ ಮಾಡಿಬಿಟ್ಟು ಅಲ್ಲಿಂದ ಓಡಾಕ್ಬಿಡ್ತಾಳೆ. ಆದ್ರೂ ಅವರಿಬ್ಬರು ಇವಳ ಹಿಂದೆ ಬೀಳ್ಲಾರ್ದ ಹಾಗೆ ಬೀಳ್ತಾ ಇರ್ತಾರೆ. ಅದರಿಂದ ಅವಳು ಇನ್ನು ನೇಚರೇ ತನ್ನನ್ನು ತನ್ನ ಮಾನವನ್ನು ಕಾಪಾಡುತ್ತೆ ಅಂತ ಅಂದ್ಕೊಂಡು ಒಳಗಡೆಗೆ ಹೋಗ್ತಾಳೆ. ಇನ್ನು ಹೇಗಾದರೂ ಇವರಿಬ್ಬರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಅಂದ್ಕೊಟ್ಟಿದ್ದ ಅಲ್ಲಿ ಒಂದು ಗಿಡದ ಮೇಲೆ ಕೂತ್ಕೊಂಡು ಇವನಿಂದೆ ಬೀಳ್ತಾ ಇದ್ದ ಒಬ್ಬನಿಗೆ ಹಿಂದ್ಗಡೆ ನೋಡ್ತಾ ಒಂದು ವಿಚಿತ್ರವಾದ ನಗುವನ್ನು ಕೊಡ್ತಾಳೆ.
ಅವಳನ್ನು ಮೊದಲಾಗಿ ಇವನೇ ಅನುಭವಿಸಬೇಕು ಅಂತ ಅಂದ್ಕೊಂಡು ಇವಳ ಕಡೆಗೆ ಬರ್ತಾ ಇದ್ದಾಗ ಎದುರುಗಡೆ ಇದ್ದ ಊಬಿನಲ್ಲಿ ಅವನು ಬಿದ್ದುಬಿಡ್ತಾನೆ. ಇನ್ನೊಬ್ಬನು ಓಡ್ತಾ ಬಂದು ಅವನಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಪ್ರಯೋಜನವಿರಲ್ಲ, ಅವನು ಒಳಗಡೆಗೆ ಹೋಗ್ಬಿಡ್ತಾನೆ. ಇನ್ನು ಮಿಕ್ಕಿರ ಇನ್ನೊಬ್ಬನು ಇವಳ ಜೊತೆ ಫೈಟ್ ಮಾಡ್ತಾ ಇರ್ತಾನೆ, ಅದರಿಂದ ಅವಳಿಗೆ ಹೊಡೆಯೋಕ್ಕೆ ನೋಡಿದ್ರೂ ಇವಳನ್ನು ಅವನ್ನ ತಿರುಗಿ ಹೊಡಿತಾಳೆ. ಹಾಗೆ ಬೇಕಂತಾನೆ ನದಿ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಆವಾಗೆ ಅವನ ಕಾಲು ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಡುತ್ತೆ, ಹಾಗೆ ಮುಂದ್ಗಡೆಯಿಂದ ಒಂದು ಬಾಣ ಬಂದು ಅವನ ಎದೆಯಲ್ಲಿ ಚೂಚ್ಕೊಳ್ಳುತ್ತೆ. ಇದಾಗಿದ್ಮೇಲೆ ಮೆಲ್ಲಕ್ಕೆ ನಡ್ಕೊಂತ ಅಲ್ಲಿ ತನ್ನ ಮನೆಗೆ ಹೋಗಿದ್ದಾಗ ರಾಮಣ್ಣ ಅವರಿಬ್ಬರಿಗೆ ಏನಾಯಿತು ಅಂತ ಕೇಳಿದಾಗ ಅವರಿಬ್ಬರನ್ನ ಕಾಡೆ ತಿನ್ಬಿಡ್ತು ಅಂತ ಸಮಾಧಾನ ಕೊಡ್ತಾಳೆ. ಇನ್ನು ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಮತ್ತೊಂದು ಒಳ್ಳೆ ವಿಡಿಯೋಯಿಂದ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್.